ಇವತ್ತು ಬೆಳಿಗ್ಗೆ 4 ಗಂಟೆಗೆ ಈ ರಾಯಚೂರಿಂದ ಬೆಂಗಳೂರಿಗೆ ಜನನ ಕರ್ಕೊಂಡು ಈ ವರ್ಕರ್ಸ್ನ ಕರ್ಕೊಂಡು ಹೋಗೋರ ಒಂದು ಟೆಂಪೋ ಟ್ರ್ಯಾಕ್ಸ್ ಒಂದು ಕ್ರೂಸರ್ ವೆಹಿಕಲ್, ಅದರಲ್ಲಿ 24 ಜನ ಟ್ರಾವೆಲ್ ಮಾಡ್ತಾಯಿದ್ರು. ಅದು ಇಲ್ಲಿ ನಮ್ಮ ಶಿರಾ ಹತ್ರ ಅಂದರೆ ಕಲ್ಲಂಬೆಳ್ಳ ಜೂರಿಸ್ಡಿಕ್ಷನಲ್ಲಿ ಒಂದು ಲಾರಿನ ಓವರ್ಟೇಕ್ ಮಾಡ್ತಾ ಇದ್ದಾಗ ಒಂದು ಅಪಘಾತ ಆಗಿ ಅದರಲ್ಲಿ 9 ಜನ ತೀರ್ಕೊಂಡ್ರು. ಇನ್ನು ಒಂದು 2 ಬೆಂಗಳೂರು ರೆಫರ್ ಆಗಿದ್ದಾರೆ, ಸ್ವಲ್ಪ ಕ್ರಿಟಿಕಲ್ ಇದೆ ನಿಮ್ಯಾನ್ಸ್ಗೆ. ಇನ್ನೂ 11 ಪೀಪಲ್ ನಮ್ಮ ತುಮಕೂರಲ್ಲಿ ಚಿಕಿತ್ಸೆ ಆಗ್ತಾಯಿದೆ ಅವ್ರಿಗೆ. ಇದರಲ್ಲಿ ಇದೇ ಥರ ಇನ್ನೂ 5 ಟೆಂಪೋ ಟ್ರ್ಯಾಕ್ಸ್ಗಳಲ್ಲಿ ಜಾಸ್ತಿ ಜನ ತುಂಬಿಕೊಂಡು ಬರ್ತಾಯಿದ್ರು, ಅವ್ರನ್ನೆಲ್ಲ ಅದೆಲ್ಲ ಟೆಂಪೋ ಟ್ರ್ಯಾಕ್ಸ್ ಎಲ್ಲ ಸೀಸ್ ಆಗಿದೆ. ಸೊ ಇದು ಬಗ್ಗೆ ನಮ್ಮ ಎಸ್ ಪಿ ಅವರು, ಅಡಿಷನಲ್ ಎಸ್ ಪಿ, ಡಿ ಎಸ್ ಪಿ ಅವರು, ಅವ್ರ ತಂಡ ತನಿಖೆ ಮಾಡ್ತಾ ಇದ್ದಾರೆ. ಸರ್, ಈಗ ಎಲ್ಲ ಘಟನೆಗೆ ಮೂಲ ಕಾರಣ ಏನು ಅಂತ, ಕಂಡೀಷನ್ ಇರಲಿಲ್ಲ ಅಂತ ವೆಹಿಕಲ್ ಟೈರ್ ಬ್ಲಾಸ್ಟ್ ಆಗಿತ್ತು ಅನ್ನುವಂಥದ್ದು ಕೂಡ ಅದು ಡಿವೈಡರ್ ಡಿಕ್ಲೋರ್ಡ್, ಅದು ಸ್ವಲ್ಪ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಇದು ಒಂದು ಓವರ್ಟೇಕ್ ಮಾಡೋ ಟೈಮಲ್ಲಿ ಏನೋ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಫರ್ದರ್ ತನಿಖೆಯಲ್ಲಿ ಗೊತ್ತಾಗುತ್ತೆ ಅದು ಏನು, ಅದು ಟೈರ್ ಬಸ್ಟ್ ಆಗಿತ್ತಾ ಇಲ್ಲ ಬೇರೆ ಏನಾದ್ರು ಆಗಿತ್ತಾ ಅಂತ.